ನಾಲ್ಕನೇ ತರಗತಿಯ ಎಲ್ಲ ಪುಟಾಣಿ ಮಕ್ಕಳಿಗೆ ಇಂದಿನ ಪರಿಸರ ಅಧ್ಯಯನದ ಪಾಠಕ್ಕೆ ಆತ್ಮೀಯ ಸ್ವಾಗತ ಮಕ್ಕಳೇ ಈ ದಿನ ನಾವು ಸಸ್ಯಾಧಾರ ಬೇರು ಅನ್ನೋ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಈ ಹಿಂದೆ ನೀವು ಈಗಾಗಲೇ ವನ ಸಂಚಾರ ಮಾಡಿ ಬಂದಿದ್ದೀರಾ ಕಾಡಿನಲ್ಲಿರುವಂತಹ ಮರಗಳ ಬಗ್ಗೆ ಅದರಿಂದಾಗೋ ಉಪಯೋಗಗಳ ಬಗ್ಗೆ ಕಾಡಿನ ಬಗ್ಗೆ ಎಲ್ಲ ಮಾಹಿತಿ ನಿಮ್ಗೆ ಈಗಾಗಲೇ ತಿಳಿದಿದೆ ಹೌದಲ್ವಾ ಹಾಗಾದರೆ ಈ ದಿನ ಸಸ್ಯಗಳು ಹೇಗೆ ಬೆಳವಣಿಗೆ ಆಗುತ್ತೆ ಅದರಲ್ಲಿ ಬೇರಿನ ಮುಖ್ಯ ಕಾರ್ಯ ಏನು ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ತಯಾರಾಗಿದ್ದೀರಲ್ವಾ ಹಾಗಾದರೆ ನಿಮ್ಮ ಪಠ್ಯಪುಸ್ತಕ ನೋಟ್ ಪುಸ್ತಕದೊಂದಿಗೆ ಸಿದ್ಧರಾಗಿದ್ದೀರಿ ಅನ್ಕೋತೀನಿ ಪಾಠ ಪ್ರಾರಂಭ ಮಾಡೋಣವಾ ಮಕ್ಕಳೇ ಇಲ್ಲಿ ನಿಮಗೆ ಚಿತ್ರ ಕಾಣಿಸ್ತಾ ಇದೆ ಹೌದಲ್ವಾ ಏನು ಚಿತ್ರ ಕಾಣ್ತಾ ಇದೆ ಸಸ್ಯದ ಹಂತ ಹಂತವಾದ ಬೆಳವಣಿಗೆಯ ಚಿತ್ರ ನಿಮಗೆ ಕಾಣಿಸ್ತಾ ಇದೆ ಸಸ್ಯ ಹೇಗೆ ಬೆಳೆಯುತ್ತೆ ಮೊದಲನೇದಾಗಿ ನಾವು ಏನು ಮಾಡ್ತೀವಿ ಒಂದು ಬೀಜವನ್ನು ಮಣ್ಣಿನಲ್ಲಿ ಹಾಕ್ತೀವಿ ಆನಂತರ ಅದು ಹಂತ ಹಂತವಾಗಿ ಮೊದಲನೇದಾಗಿ ಮೊಳಕೆ ಒಡೆಯುತ್ತೆ ಆನಂತರ ಸಸಿ ಆಗುತ್ತೆ ಗಿಡ ಆಗುತ್ತೆ ಆ ನಂತರ ದೊಡ್ಡ ವೃಕ್ಷವಾಗಿ ಬೆಳವಣಿಗೆ ಆಗುತ್ತೆ ಇಲ್ಲಿ ನೀವು ಏನನ್ನು ಗಮನಿಸಬೇಕು ಈ ಎಲ್ಲ ಸಸ್ಯಗಳಲ್ಲಿ ಈ ಕುಂಡಗಳಲ್ಲಿ ಗಿಡದ ಮೇಲ್ಭಾಗವನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ವೃಕ್ಷದಲ್ಲಿ ಮಣ್ಣಿನ ಕೆಳಭಾಗದಲ್ಲಿ ಬೇರು ಯಾವ ರೀತಿ ಬೆಳವಣಿಗೆ ಆಗಿದೆ ಅನ್ನೋದನ್ನು ನಾವು ಗಮನಿಸ್ಬೋದು ಹೌದಲ್ವಾ ಸಸ್ಯ ಎಷ್ಟು ಎತ್ತರವಾಗಿ ಬೆಳೆಯುತ್ತೋ ಅಷ್ಟೇ ಭೂಮಿಯ ಒಳಗೆ ಆಳದಲ್ಲಿ ಅದರ ಬೇರುಗಳು ಹರಡಿಕೊಂಡಿರುತ್ತೆ ಹಾಗಾದ್ರೆ ಈ ಬೇರುಗಳಿಗೂ ಈ ಸಸ್ಯಗಳಿಗೂ ಏನು ಸಂಬಂಧ ಯಾವ ರೀತಿ ಇದು ಕಾರ್ಯನಿರ್ವಹಣೆ ಮಾಡುತ್ತೆ ಈ ಎಲ್ಲ ಕುತೂಹಲ ನಿಮಗಿದೆ ಅಲ್ವಾ ಹಾಗಾದ್ರೆ ಈ ದಿನ ನಾವು ಈ ಸಸ್ಯಧಾರ ಬೇರು ಅನ್ನೋ ಪಾಠದಲ್ಲಿ ಏನೇನೆಲ್ಲ ವಿಷಯ ತಿಳ್ಕೊಳ್ಳೋಣ ಬನ್ನಿ ಹಾಗಾದ್ರೆ ಈ ಪಾಠವನ್ನು ಕಲಿತ ನಂತರ ನೀವು ಸಸ್ಯದ ಭಾಗಗಳನ್ನು ತಿಳಿಯುವಿರಿ ಸಸ್ಯಧಾರ ಬೇರು ಎಂಬುದನ್ನು ತಿಳಿಯುವಿರಿ ಬೇರಿನ ಕಾರ್ಯಗಳನ್ನು ತಿಳಿಯುವಿರಿ ಜೊತೆಗೆ ಬೇರಿನ ಕಾರ್ಯವನ್ನು ಕುರಿತು ಹಲವಾರು ಪ್ರಯೋಗಗಳನ್ನು ನಾವಿದಿನ ನೋಡೋಣ ಮಕ್ಕಳೇ ಕೆಲವು ಸಸ್ಯಗಳ ಬೇರುಗಳು ಆಹಾರವಾಗಿ ಯಾವ ರೀತಿ ಮಾರ್ಪಾಡು ಹೊಂದಿದೆ ಅನ್ನುವುದನ್ನು ಸಹ ನಾವಿದಿನ ತಿಳ್ಕೊಳ್ಳೋಣ ಬೇರುಗಳ ಉಪಯೋಗಗಳನ್ನು ಸಹ ನಾವು ತಿಳಿಯೋಣ ಇನ್ನು ನಿಮಗಿದು ಗೊತ್ತೇ ಅನ್ನೋ ಶೀರ್ಷಿಕೆಯಡಿಯಲ್ಲಿ ಹೊಸ ಹೊಸ ವಿಚಾರಗಳನ್ನು ಸಹ ನಾವು ಇದನ್ನು ತಿಳ್ಕೊಳ್ಳೋಣ ಎಲ್ಲರೂ ಸಿದ್ಧರಾಗಿದ್ದೀರಾ ಅಲ್ವಾ ಬನ್ನಿ ಹಾಗಾದರೆ ಮಕ್ಕಳೇ ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆ ಏನಿದು ನಿಮ್ಗಿದೇನು ಹೊಸ್ತಲ್ಲ ಆಗಲೇ ಎಲ್ಲರೂ ಕೂಗ್ತಾ ಇದ್ದೀರಾ ಹೌದಲ್ವಾ ನನಗೆ ಚೆನ್ನಾಗಿ ಗೊತ್ತಾಯಿತು ಇದು ಮರ ಅಥವಾ ಗಿಡ ಯಾವುದಾದ್ರೂ ನಾವು ಅಂದ್ಕೋಬಹುದು ಹೌದಲ್ವಾ ನೀವು ಪ್ರತಿನಿತ್ಯ ಓಡಾಡುವಾಗ ಹಲವಾರು ಸಸ್ಯಗಳನ್ನು ದೊಡ್ಡ ದೊಡ್ಡ ಗಿಡಗಳನ್ನು ಜೊತೆಗೆ ಮರಗಳನ್ನು ಸಹ ನೀವು ನೋಡಿರ್ತೀರ ಆದರೆ ಈ ದಿನ ನೋಡೋ ರೀತಿಯನ್ನು ನಾವು ವಿಭಿನ್ನವಾಗಿ ನೋಡೋಣ ಹೇಗೆ ನೋಡೋಣ ಮೀಸ್ ಅಂತಿದ್ದೀರಲ್ವಾ ಬನ್ನಿ ಹಾಗಾದರೆ ಇಲ್ಲಿ ಮೊದಲನೇದಾಗಿ ನೋಡಿ ಇಲ್ಲಿ ಇದನ್ನು ನಾವು ಏನಂತೀವಿ ಹಾಂ ಎಲ್ಲ ಕೂಗ್ತಾ ಇದ್ದೀರಲ್ವಾ ನನಗೆ ಗೊತ್ತು ನಿಮಗೆ ಗೊತ್ತಿದೆ ಅಂತ ಇದನ್ನು ಬೇರು ಅಂತ ಹೇಳಿ ಕರಿತೀವಿ ಈ ಭಾಗ ಸಾಮಾನ್ಯವಾಗಿ ಭೂಮಿಯ ಮೇಲೆ ನೋಡೋದಕ್ಕೆ ಸಾಧ್ಯನಾ ಇಲ್ಲ ಇದು ಭೂಮಿಯ ಒಳಭಾಗದಲ್ಲಿ ಇರುತ್ತೆ ಇನ್ನು ಈ ಭೂಮಿಯಿಂದ ಮೇಲಕ್ಕೆ ಬಂದಂತೆ ಈ ಭಾಗವನ್ನು ಏನಂತ ಕರಿತೀವಿ ಆ ಕೂಗುದ್ರಿ ಅಲ್ವಾ ನೀವು ಖಂಡಿತ ಸರಿಯಾಗಿ ಹೇಳಿದ್ರಿ ಇದನ್ನು ಕಾಂಡ ಅಂತ ಹೇಳಿ ಕರಿತೀವಿ ಈ ಕಾಂಡಗಳು ಕೆಲವೊಂದು ಸಸ್ಯಗಳಲ್ಲಿ ಚಿಕ್ಕದಾಗಿರುತ್ತೆ ದೊಡ್ಡ ದೊಡ್ಡ ವೃಕ್ಷಗಳಾಗ್ತಾ ಕಾಂಡಗಳ ಗಾತ್ರ ಇನ್ನೂ ಹೆಚ್ಚು ಹೆಚ್ಚಾಗಿ ಸದೃಢವಾಗಿ ಕಾಣುತ್ತೆ ಇನ್ನು ಈ ಭಾಗವನ್ನು ಏನಂತ ಕರಿತೀವಿ ಗೊತ್ತಾಯ್ತಲ್ವಾ ನಿಮಗೆ ರೆಂಬೆ ಹೌದಲ್ವಾ ಮಕ್ಕಳೇ ಇಲ್ಲಿ ನೋಡಿ ಎಷ್ಟೊಂದು ರೆಂಬೆಗಳು ಇದೆ ಸಸ್ಯ ಅಥವಾ ಮರಗಳು ಕವಲು ಕವಲಾಗಿ ವಿಭಾಗಗಳಾಗಿ ಪರಿವರ್ತನೆ ಆಗುತ್ತೆ ಇದನ್ನು ನಾವು ರೆಂಬೆಗಳು ಅಂತ ಹೇಳಿ ಕರಿತೀವಿ ಹಾಗಾದರೆ ಎಲ್ಲ ಮರಗಳಿಗೂ ಎಲ್ಲ ಸಸ್ಯಗಳಿಗೂ ರೆಂಬೆಗಳಿರುತ್ತಾ ತೆಂಗಿನ ಮರಕ್ಕೆ ಹಾಂ ಖಂಡಿತ ತೆಂಗಿನ ಮರಕ್ಕೆ ರೆಂಬೆಗಳಿಲ್ಲ ತೆಂಗಿನ ಮರ ಅಡಿಕೆ ಮರ ಈಚಲು ಮರ ಇಂತಹ ಮರಗಳಿಗೆ ರೆಂಬೆಗಳು ಇರುವುದಿಲ್ಲ ಇನ್ನು ಇದು ಯಾವ ಭಾಗ ಹಾಂ ನನಗೆ ಗೊತ್ತಾಯಿತು ನಿಮಗೆಲ್ಲರಿಗೂ ಗೊತ್ತಾಗಿದೆ ಅಂತ ಇದನ್ನು ಎಲೆ ಅಂತ ಹೇಳಿ ಕರಿತೀವಿ ಇದೆಲ್ಲ ನಿಮಗೆ ತಿಳಿದಿರುವಂತಹ ವಿಚಾರ ಸಾಮಾನ್ಯವಾಗಿ ಎಲೆ ಯಾವ ಬಣ್ಣ ಇರುತ್ತೆ ಹಾಂ ಕೂಗ್ಬೇಡಿ ಕೂಗ್ಬೇಡಿ ನನಗೆ ಗೊತ್ತಾಯಿತು ಸಾಮಾನ್ಯವಾಗಿ ಎಲ್ಲ ಎಲೆಗಳು ಹಸಿರು ಬಣ್ಣದಲ್ಲಿ ಇರುತ್ತೆ ಇನ್ನು ಮುಂದೆ ಈ ಭಾಗವನ್ನು ಏನಂತ ಕರಿತೀವಿ ಹಾಂ ಹೂವು ಇದೇ ಹೂವು ಮುಂದೆ ಏನಾಗಿ ಬೆಳವಣಿಗೆ ಆಗುತ್ತೆ ಮಕ್ಕಳೇ ಹೌದು ಕಾಯಾಗಿ ಹಣ್ಣಾಗಿ ನಾವು ರುಚಿಯಾದ ಹಣ್ಣನ್ನು ಸಹ ನಾವು ತಿಂತೀವಿ ಇದಿಷ್ಟು ಸಸ್ಯದ ಭಾಗಗಳು ಬೇರು ಕಾಂಡ ರೆಂಬೆ ಎಲೆ ಹಾಗೂ ಹೂವು ಹೌದಲ್ವಾ ಈ ಸಸ್ಯದ ಎಲ್ಲ ಭಾಗಗಳ ಪರಿಚಯ ನಿಮಗೆ ಆಯಿತು ಹಾಗಾದರೆ ಸಸ್ಯಾಧಾರ ಬೇರು ಅಂತಲೇ ಯಾಕೆ ಕರಿತೀವಿ ಯಾಕೆ ಸಸ್ಯಕ್ಕೆ ಮೂಲ ಆಧಾರ ಬೇರು ಅನ್ನೋ ವಿಚಾರ ಬಹಳಷ್ಟಿದೆ ಈಗ ನಾವು ಆಗಲೇ ಹೇಳಿದೆ ನಾನು ನಿಮಗೆ ಒಂದು ಬೀಜವನ್ನು ಹಾಕಿದಾಗ ಅದು ಮೊಳಕೆ ಒಡೆದು ಸಸಿಯಾಗಿ ಕಾಣುತ್ತೆ ಆದರೆ ಮೊಳಕೆ ಬರುವುದಕ್ಕೂ ಮೊದಲು ಅದು ಬೇರನ್ನು ಬಿಟ್ಟಿರುತ್ತೆ ನಾವು ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಭೂಮಿಯ ಒಳಗಿರುತ್ತೆ ಮೊಳಕೆ ಬರೋದಕ್ಕೂ ಮೊದಲೇ ಅದು ಬೇರು ಬಂದು ಆ ನಂತರದಲ್ಲಿ ಎಲೆಗಳು ಹೀಗೆ ಬೆಳವಣಿಗೆ ಆಗುತ್ತೆ ಇಂತಹ ನೋಡಿ ಇಲ್ಲಿ ಸಸ್ಯದಲ್ಲಿ ಇಷ್ಟು ಬೇರನ್ನು ನೋಡಿದ್ರಿ ಇಲ್ಲಿ ಒಂದು ದೊಡ್ಡ ವೃಕ್ಷವನ್ನು ಕಾಣ್ತಾ ಇದ್ದೀರಾ ಹೌದಲ್ವಾ ಈ ದೊಡ್ಡ ವೃಕ್ಷದಲ್ಲಿ ನೋಡಿ ಎಷ್ಟು ಎತ್ತರಕ್ಕೆ ಬೆಳೆದಿದೆಯೋ ಅಷ್ಟೇ ರೀತಿಯಾಗಿ ಅದರ ಬೇರುಗಳು ಸಹ ನಾನಾ ದಿಕ್ಕುಗಳಲ್ಲಿ ಹರಡಿಕೊಂಡಿರುತ್ತೆ ಬೇರಿದ್ದರೇ ಗಿಡ ಅಥವಾ ವೃಕ್ಷ ಬೆಳೆಯೋದಕ್ಕೆ ಸಾಧ್ಯ ಹಾಗಾದರೆ ಈ ಬೇರು ಏನು ಕೆಲಸ ಮಾಡುತ್ತೆ ಅನ್ಕೋತಾ ಇದ್ದೀರಲ್ವಾ ಖಂಡಿತವಾಗೂ ಬೇರು ಬಹಳ ಮುಖ್ಯ ಅದು ಬಹಳ ಮುಖ್ಯವಾದ ಕೆಲಸವನ್ನೇ ಮಾಡುತ್ತೆ ಏನಪ್ಪ ಅದು ಅಂದರೆ ಈ ಬೇರುಗಳು ಮಣ್ಣಿನಲ್ಲಿರುವಂತಹ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಂಡು ಸಸ್ಯದ ಇತರ ಎಲ್ಲ ಭಾಗಗಳಿಗೆ ಕಳುಹಿಸುತ್ತೆ ನಾವು ಮಣ್ಣಿನಲ್ಲಿ ಹಾಕಿರ್ತೀವಿ ಸಸ್ಯವನ್ನು ಆ ಮಣ್ಣಿನಲ್ಲಿರುವಂತಹ ಎಲ್ಲ ಪೋಷಕಾಂಶ ಮತ್ತು ನೀರನ್ನು ಹೀರಿಕೊಂಡು ಅದು ಸಸ್ಯದ ಇತರ ಎಲ್ಲ ಭಾಗಗಳಿಗೆ ತಲುಪಿಸುತ್ತೆ ಹೇಗೆ ತಲುಪಿಸುತ್ತೆ ನಾವೇ ನೋಡ್ತಿವ ಮಿಸ್ ಅಂತಿದ್ದೀರಾ ಹೌದು ಈ ಖಂಡಿತ ನೋಡೋಣ ಒಂದು ಪ್ರಯೋಗ ಸಸ್ಯದ ಮತ್ತು ಮಣ್ಣಿನಲ್ಲಿ ಹೀರಿಕೊಂಡು ಸಸ್ಯದ ಎಲ್ಲಾ ಬಾಲ್ಕರಿಗೆ ತಲುಪಿಸುತ್ತೆ ನೋಡೋಣ ಒಂದ್ ಗಾಜಿನ ಲೋಟದಲ್ಲಿ ನೀಲಿ ನೀರನ್ನು ತಗೊಳ್ಳಿ ಜೊತೆಗೆ ಒಂದ್ ಕರ್ಣಕುಂಡನ ಗಿಡವನ್ನು ತಗೊಳ್ಳಿ ಈ ಕರ್ಣಕುಂಡನ ಗಿಡವನ್ನ ಬೇರ್ ಮುಳುಗೋ ಹಾಗೆ ಗಾಜಿನ ಲೋಟದಲ್ಲಿ ಹೀಗೆ ಹದ್ದಿ ಇಪ್ಪತ್ನಾಲ್ಕು ಗಂಟೆ ಇದನ್ನ ಹೀಗೆ ಬಿಟ್ಬಿಡಿ

ಏನಿದು ಪೋಷಕಾಂಶ ಅಂದರೆ ಏನು ನಮಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅನ್ಕೋತಾ ಇದ್ದೀರಲ್ವಾ ಖಂಡಿತವಾಗಿಯೂ ಇದರ ಅರ್ಥವನ್ನು ನೀವು ತಿಳ್ಕೊಳ್ಳೇಬೇಕು ಪೋಷಕಾಂಶಗಳು ಅಂದರೆ ಜೀವಿಗಳ ಬೆಳವಣಿಗೆಗೆ ಸಹಾಯ ಮಾಡುವಂತಹ ವಸ್ತುಗಳು ಅದು ಸಸ್ಯಗಳಾಗಬಹುದು ಅಥವಾ ಮಾನವರಾಗ್ಬೋದು ಈಗ ಮಾನವರಿಗೆ ಯಾವ ರೀತಿ ಪೋಷಕಾಂಶ ಸಿಗುತ್ತೆ ಮಾನವರಿಗೆ ನೀರು ಮತ್ತು ಆಹಾರದ ಮೂಲಕ ಪೋಷಕಾಂಶಗಳು ಸಿಗುತ್ತೆ ಆದರೆ ಸಸ್ಯಗಳಿಗೆ ನೀರು ಮತ್ತು ಮಣ್ಣಿನ ಮೂಲಕ ಆ ಪೋಷಕಾಂಶಗಳು ತಲುಪಿ ಸಸ್ಯಗಳು ಸದೃಢವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹಾಗಾದರೆ ಮುಂದೆ ಏನು ಕೆಲಸ ಮಾಡುತ್ತೆ ಬೇರು ಬೇರಿನ ಜಾಲವು ಮಣ್ಣಿನ ಕಣಗಳನ್ನು ನೀರನ್ನು ಹರಿದು ಹೋಗದಂತೆ ತಡೆಯುತ್ತೆ ನೋಡಿ ಇಲ್ಲಿ ಬೇರಿನ ಜಾಲಗಳು ಭದ್ರವಾಗಿ ಹಿಡ್ಕೊಂಡು ಜೋರಾದ ಮಳೆ ಬರಬಹುದು ಅಥವಾ ಪ್ರವಾಹ ಆಗ್ಬೋದು ಅಂತಹ ಸಮಯದಲ್ಲಿ ನೀರು ಕೊಚ್ಚಿ ಹೋಗದಾಗೆ ಮಣ್ಣನ್ನು ಅದು ಭದ್ರವಾಗಿ ಹಿಡಿದಿಟ್ಟಿರುತ್ತೆ ಈಗ ಇಲ್ಲಿ ಒಂದು ಚಿತ್ರ ನಿಮಗೆ ಕಾಣಿಸ್ತಾ ಇದೆ ಹೌದಲ್ವಾ ನೋಡಿ ಇಲ್ಲಿ ಜೋರಾದ ನೀರು ಬಂದು ಹೇಗೆ ಮಣ್ಣನ್ನೆಲ್ಲ ಅದು ಕೊಚ್ಕೊಂಡು ಹೋಗ್ತಾ ಇದೆ ಆದರೆ ಇಲ್ಲಿ ಗಮನಿಸಿ ಮಕ್ಕಳೇ ಈ ಭಾಗದಲ್ಲಿ ಮಣ್ಣು ಕೊಚ್ಚಿ ಹೋಗ್ತಾ ಇದೆಯಾ ಇಲ್ಲ ಆ ರೀತಿಯಾಗಿ ಅದು ಸದೃಢವಾಗಿ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಇದನ್ನು ನಾವು ಏನಂತ ಕರಿತೀವಿ ಈ ರೀತಿ ನೀರಿನಿಂದ ಮಣ್ಣು ಕೊಚ್ಚಿ ಹೋಗೋದನ್ನು ಮಣ್ಣಿನ ಸವಕಳಿ ಅಂತ ಹೇಳಿ ಕರಿತೀವಿ ಈ ಮಣ್ಣಿನ ಸವಕಳಿಯ ಬಗ್ಗೆ ಐದನೇ ತರಗತಿಯಲ್ಲಿ ನೀವು ವಿವರವಾಗಿ ತಿಳ್ಕೊಳ್ತೀರ ಆಯಿತಾ ಹಾಗಾದರೆ ಮುಂದಿನ ಕಾರ್ಯ ಏನು ಬೇರೆ ಏನು ಕೆಲಸ ಮಾಡುತ್ತೆ ಅಂದರೆ ಸಸ್ಯವನ್ನು ಮಣ್ಣಿನಲ್ಲಿ ಭದ್ರವಾಗಿ ಹಿಡಿದಿಡುತ್ತೆ ಹೇಗೆ ಹಿಡಿದಿಟ್ಟಿರುತ್ತೆ ನೀವು ನೋಡಿದ್ದೀರಲ್ವಾ ಸಸ್ಯ ನೇರವಾಗಿ ನಿಂತಿರುತ್ತೆ ಆದರೆ ಅದು ನಾವು ತಳ್ಳದ್ರೆ ಅದು ಬಿದ್ದೋಗುತ್ತಾ ಖಂಡಿತ ಬಿದ್ದೋಗಲ್ಲ ಯಾಕೆ ಅಂದರೆ ಆ ಬೇರುಗಳು ಅಷ್ಟು ಭದ್ರವಾಗಿ ಆ ಮಣ್ಣನ್ನು ಹಿಡಿದಿಟ್ಕೊಂಡು ಸಸ್ಯಗಳಿಗೆ ಆಧಾರವಾಗಿ ನಿಂತಿರುತ್ತೆ ಯಾವ ರೀತಿ ಮಣ್ಣನ್ನು ಹಿಡಿದಿಟ್ಕೊಂಡಿರುತ್ತೆ ಅನ್ನೋದನ್ನ ಒಂದು ಪ್ರಯೋಗ ನೋಡ್ಕೊಂಡು ಬರೋಣ ನೋಡೋಣ ನೋಡಿ ನಿಮ್ ಮುಂದೆ ಎರಡು ಕುಂಡ ಕಾಣ್ತಾ ಇದೆ ಒಂದ್ ಕುಂಡದಲ್ಲಿ ಸಸ್ಯ ಇದೆ ಇನ್ನೊಂದ್ ಕುಂಡದಲ್ಲಿ ಸಸ್ಯ ಇಲ್ಲ ಈಗ ಸಸ್ಯ ಇಲ್ದೇ ಇರೋ ಕುಂಡವನ್ನ ಬಗ್ಗಸ್ದಾಗ ನೋಡಿ ಹೇಗೆ ಮಣ್ಣು ಛಿದ್ರ ಆಯ್ತು ಈಗ ಸಸ್ಯ ಇರೋ ಕುಂಡವನ್ನ ಬಗ್ಸಣ ಹಾ ನೋಡಿದ್ರ ಬೇರುಗಳು ಹೇಗೆ ಸಸ್ಯವನ್ನ ಮಣ್ಣಿನಲ್ಲಿ ಭದ್ರವಾಗಿ ಹಿಡಿದಿಟ್ಟಿದೆ ಅಂತ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಬೇರುಗಳು ಸಸ್ಯವನ್ನ ಮಣ್ಣಿನಲ್ಲಿ ಭದ್ರವಾಗಿ ಹಿಡಿದಿಡುತ್ತೆ ಪ್ರಯೋಗ ನೋಡಿದ್ರಿ ಅಲ್ವಾ ಈ ಪ್ರಯೋಗದಿಂದ ನಿಮಗೆ ಏನು ಗೊತ್ತಾಯಿತು ಸಸ್ಯದ ಬೇರುಗಳು ಮಣ್ಣನ್ನು ಭದ್ರವಾಗಿ ಹಿಡಿದಿಟ್ಟಿರುತ್ತೆ ಹಾಗಾದರೆ ಯಾವೆಲ್ಲ ಬೇರಿನ ಕಾರ್ಯಗಳು ತಿಳ್ಕೊಂಡ್ರಿ ನೀವು ಇವತ್ತು ನೀರು ಮತ್ತು ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿ ಸಸ್ಯದ ಎಲ್ಲ ಭಾಗಗಳಿಗೆ ಕಳುಹಿಸುತ್ತದೆ ಹೌದಲ್ವಾ ಎರಡನೇದಾಗಿ ಬೇರಿನ ಜಾಲವು ಮಣ್ಣಿನ ಕಣಗಳನ್ನು ನೀರು ಹರಿದು ಹೋಗದಂತೆ ತಡೆಯುತ್ತದೆ ಮೂರನೇದು ಸಸ್ಯವನ್ನು ಮಣ್ಣಿನಲ್ಲಿ ಭದ್ರವಾಗಿ ಅದು ಹಿಡಿದಿಟ್ಟಿರುತ್ತೆ ಏನಿದು ಹಾಂ ಕೂಗ್ಬೇಡಿ ನನಗೆ ಗೊತ್ತು ನಿಮಗೆಲ್ಲ ಇದು ಗೊತ್ತಿದೆ ಅಂತ ಇದು ಕಿತ್ತಲೆ ಹಣ್ಣು ಇದೇನಿದು ಪಪಾಯ ಹಣ್ಣು ಅಥವಾ ಪರಂಗಿ ಹಣ್ಣು ಇದು ಟೊಮೆಟೊಗಳು ನಮಗೆ ಗೊತ್ತಿಲ್ವಾ ಮಿಸ್ ಅಂತಿದ್ದೀರಲ್ವಾ ಖಂಡಿತವಾಗೂ ನಿಮಗೆ ಗೊತ್ತು ಆದರೆ ಇಲ್ಲಿ ನೀವು ಏನನ್ನ ಗಮನಿಸಬೇಕು ಈ ಹಣ್ಣುಗಳಾಗ್ಬೋದು ತರಕಾರಿಗಳಾಗ್ಬೋದು ಇವೆಲ್ಲ ಎಲ್ಲಿ ಸಿಗ್ತಾ ಇದೆ ನಮಗೆ ಹಾ ಮರದ ಮೇಲೆ ಸಿಗ್ತಾ ಇದೆ ಅಂದರೆ ಭೂಮಿಯಿಂದ ಮೇಲ್ಭಾಗದಲ್ಲಿ ನಮಗೆ ಈ ಎಲ್ಲ ಹಣ್ಣುಗಳು ತರಕಾರಿಗಳು ಸಿಗ್ತಾ ಇದೆ ಹಾಗಾದರೆ ಬೇರಿನಿಂದ ನಮಗೇನು ಆಹಾರ ಸಿಗುತ್ತೆ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ಮಕ್ಕಳೇ ಆಹಾರವಾಗಿ ಮಾರ್ಪಾಡು ಹೊಂದಿರುವಂತಹ ಅನೇಕ ಸಸ್ಯಗಳ ಬೇರುಗಳಿದೆ ಯಾವ್ಯಾವುದು ಕುತೂಹಲ ಅಲ್ವಾ ನಿಮಗೆ ಬನ್ನಿ ನೋಡೋಣ ಏನಿದು ಶುಂಠಿ ಇದನ್ನು ನಾವು ದಿನನಿತ್ಯದ ಅಡಿಗೆಯಲ್ಲಿ ನಾವು ಬಳಸ್ತೀವಿ ಹೌದಲ್ವಾ ಈ ಶುಂಠಿ ಹಾಗಾದರೆ ಎಲ್ಲಿ ಬಿಡುತ್ತೆ ಭೂಮಿಯ ಒಳಗೆ ಬೇರಿನ ಭಾಗದಲ್ಲಿ ಸಿಗುತ್ತೆ ಇನ್ನು ಇದೇನಿದು ಬೀಟ್ರೂಟ್ ಹೌದಲ್ವಾ ಬೀಟ್ರೂಟ್ ಅದರಲ್ಲೇ ಇದೆ ನೋಡಿ ರೂಟ್ ಅಂತ ಹೌದಲ್ವಾ ಇದು ಸಹ ಬೇರಿನ ಭಾಗ ಇನ್ನು ನಂತರದಲ್ಲಿ ಇದೇನಿದು ಆಲೂಗಡ್ಡೆ ನಿಮಗೆಲ್ಲ ಆಲೂಗಡ್ಡೆ ತಿನಿಸುಗಳು ಅಂದರೆ ಬಹಳ ಇಷ್ಟ ನನಗೆ ಗೊತ್ತು ಅದು ಹೌದು ಇದು ಸಹ ಭೂಮಿಯ ಒಳಭಾಗದಲ್ಲೇ ಸಿಗೋದು ಬೇರಿನ ಭಾಗದಲ್ಲಿ ಸಿಗುತ್ತೆ ಇಷ್ಟೇ ನಾನು ಕೋತಾ ಇದ್ದೀರಾ ಖಂಡಿತ ಇಲ್ಲ ಇದೇನಿದು ಈರುಳ್ಳಿ ಈರುಳ್ಳಿ ಎಲ್ಲಿ ಬಿಡುತ್ತೆ ಬೇರಿನ ಭಾಗ ಇನ್ನು ಕ್ಯಾರೆಟ್ ಆಗಬಹುದು ಅಥವಾ ಗೆಣಸು ಆಗಬಹುದು ಇವೆಲ್ಲವೂ ಸಹ ಭೂಮಿಯ ಒಳಭಾಗದಲ್ಲೇ ಸಿಗುತ್ತೆ ಅಂದರೆ ಬೇರಿನ ಭಾಗಗಳು ಆಹಾರವಾಗಿ ಮಾರ್ಪಾಡು ಹೊಂದಿದೆ ಇನ್ನೂ ತಿಳ್ಕೊಬೇಕಲ್ವಾ ನೀವು ನವಿಲ್ಕೋಸು ಮೂಲಂಗಿ ಹಾಗೂ ಕಡಲೆಕಾಯಿ ಹೌದಲ್ವಾ ಇಲ್ಲಿ ನೀವು ಬರೀ ವಸ್ತುಗಳನ್ನು ನೋಡಬೇಡಿ ಅಥವಾ ತರಕಾರಿಗಳನ್ನು ನೋಡಬೇಡಿ ಇದು ಎಲ್ಲಿ ಸಿಗುತ್ತೆ ಆ ವಿಷಯಗಳು ಸಹ ನಿಮ್ಮ ತಲೆಯಲ್ಲಿ ಅಚ್ಚೊತ್ತಾಗಬೇಕು ಮಕ್ಕಳೇ ಬೇರಿನ ಭಾಗದಲ್ಲಿ ಆಹಾರವಾಗಿ ಸಿಗುವಂತಹ ಯಾವೆಲ್ಲ ವಸ್ತುಗಳಿದೆ ಅನ್ನೋದು ನಿಮಗೆ ಮನದಟ್ಟಾಗಬೇಕು ಹಾಗಾದರೆ ಬೇರಿನಿಂದ ಇನ್ನೇನೆಲ್ಲ ಉಪಯೋಗ ಇದೆ ಹೌದಲ್ವಾ ತುಂಬ ಉಪಯೋಗ ಇದೆ ಬನ್ನಿ ತಿಳ್ಕೊಳ್ಳೋಣ ನೋಡಿದ್ರ ಇಲ್ಲಿ ಒಂದು ಬೇರಿದೆ ಯಾವ ಬೇರು ಊಹೆ ಮಾಡ್ತೀರಾ ನೀವು ಯಾರಾದರೂ ಖಂಡಿತ ಸಾಧ್ಯ ಇಲ್ಲ ನಾನು ಹೇಳ್ತೀನಿ ನೋಡಿ ಇದನ್ನು ಅಶ್ವಗಂಧ ಅಂತ ಹೇಳಿ ಕರಿತೀವಿ ಏನಿದೆ ಹಾಗಾದರೆ ಈ ಬೇರಿನಿಂದ ನಮಗೇನಪ್ಪ ಉಪಯೋಗ ಅಂತಿದ್ದೀರಲ್ವಾ ಖಂಡಿತವಾಗಿ ಮಕ್ಕಳೇ ಈ ಅಶ್ವಗಂಧ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಅಂದರೆ ಈ ಬೇರಿನಲ್ಲಿ ರೋಗ ನಿರೋಧಕ ಶಕ್ತಿಯ ಗುಣ ಇರೋದ್ರಿಂದ ಔಷಧಿಯಾಗಿ ನಾವು ಇದನ್ನು ಬಳಸ್ತೀವಿ ಜೊತೆಗೆ ರೋಗಗಳಿಂದ ಇದು ನಮಗೆ ರಕ್ಷಣೆಯನ್ನು ಸಹ ನೀಡುತ್ತೆ ಏನು ರೋಗ ನಿರೋಧಕ ಶಕ್ತಿ ಅಂತಿದ್ದೀರಲ್ವಾ ಈಗ ನಮಗೆ ಕಾಯಿಲೆಗಳು ಇದೆ ಅನೇಕ ಕಾಯಿಲೆಗಳು ಬರುತ್ತೆ ಅದರ ವಿರುದ್ಧ ಹೋರಾಡಕ್ಕೆ ನಮ್ಮ ದೇಹಕ್ಕೆ ಶಕ್ತಿ ಬೇಕು ಆ ವೈರಸ್ಗಳಾಗಬಹುದು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವಂತಹ ಶಕ್ತಿ ನಮ್ಮ ದೇಹದಲ್ಲಿರಬೇಕಾಗುತ್ತೆ ಆ ಶಕ್ತಿ ಯಾವುದರಿಂದ ಬರುತ್ತೆ ಹಾಂ ಈ ರೀತಿಯಾದಂತಹ ಬೇರುಗಳಿಂದ ನಮಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ ಇನ್ನು ಅಶ್ವಗಂಧದಲ್ಲಿ ಬ್ಯಾಕ್ಟೀರಿಯಾ ನಿರೋಧಕ ಶಕ್ತಿಯೂ ಸಹ ಇರೋದರಿಂದ ಗಾಯಗಳಾದರೆ ಶೀಘ್ರದಲ್ಲಿ ಅದು ವಾಸಿಯಾಗಬೇಕಂದ್ರೆ ಈ ಅಶ್ವಗಂಧವನ್ನು ನಾವು ಉಪಯೋಗಿಸಿದ್ರೆ ಬೇಗ ನಿಮ್ಮ ಗಾಯಗಳು ಮಾಯ ಆಗುತ್ತೆ ಇನ್ನು ಮುಂದಿನ ಬೇರು ಯಾವುದು ಸೋಗದೆ ಬೇರು ಹಾಗಾದರೆ ಈ ಸೋಗದೆ ಬೇರಿನಿಂದ ಏನು ಉಪಯೋಗ ಅಂತೀರಾ ರಕ್ತ ಶುದ್ಧಿ ಕಜ್ಜಿ ತುರಿಕೆ ಇಸುಬು ಮೊದಲಾದ ಚರ್ಮ ವ್ಯಾಧಿಗಳ ನಿವಾರಣೆಗೆ ಇದನ್ನು ಬಳಸಲಾಗುತ್ತೆ ನೋಡಿದಿರಲ್ವಾ ಕಜ್ಜಿ ತುರಿಕೆ ಇಸುಬು ಇಂತಹ ಎಲ್ಲ ಚರ್ಮ ರೋಗಗಳಿಗೆ ಇದು ರಾಮಬಾಣ ಮುಂದೆ ಕಾಮಾಲೆ ರೋಗ ನಿವಾರಣೆಗೂ ಸಹ ಇದು ಸಹಕಾರಿಯಾಗಿದೆ ಕಾಮಾಲೆ ರೋಗ ಅಂದರೆ ಜಾಂಡೀಸ್ ಈ ಕಾಯಿಲೆಗೂ ಸಹ ಇದು ಬಹಳ ಸಹಾಯಕಾರಿಯಾಗಿದೆ ಇನ್ನು ಮುಂದೆ ಕೇಶವೃದ್ಧಿ ಕೂದಲು ಸೊಂಪಾಗಿ ಬೆಳೆಯೋದಕ್ಕೂ ಸಹ ಈ ಬೇರುಗಳು ಸಹಾಯ ಮಾಡುತ್ತೆ ಕೂದಲಿನ ಅನೇಕ ಸಮಸ್ಯೆಗಳಿರುತ್ತಲ್ವಾ ಅವೆಲ್ಲಕ್ಕೂ ಈ ಸೋಗದೆ ಬೇರು ಒಂದು ರಾಮಬಾಣ ಹಾಗಾದರೆ ಮುಂದಿನ ಬೇರು ಯಾವುದು ಹಾಂ ಶತಾವರಿ ಬೇರು ಇದೆಲ್ಲ ನೀವು ನೋಡಿದ್ದೀರಾ ಮಕ್ಕಳೇ ಖಂಡಿತ ಇಲ್ಲ ಕೆಲವೊಬ್ಬರು ನೋಡಿರ್ತೀರ ಹಳ್ಳಿಗಳಲ್ಲಿರೋಂಥವ್ರು ಮಲ್ನಾಡು ಸೈಡ್ ಇರೋವಂಥವ್ರು ಅವರೆಲ್ಲ ಇದನ್ನು ನೋಡಿರ್ತಾರೆ ಆದರೆ ನಗರ ಪ್ರದೇಶಗಳಲ್ಲಿ ಇದು ಬಹಳ ಕಡಿಮೆ ನೋಡೋದಕ್ಕೆ ಸಿಗೋದು ಹಾಗಾಗಿ ಇದನ್ನು ನೀವೀಗ ತಿಳ್ಕೊಳ್ಳೇಬೇಕು ಏನು ಈ ಶತಾವರಿ ಬೇರಿನಿಂದ ಉಪಯೋಗ ಅಂತಿದ್ದೀರಾ ಜೀರ್ಣ ಸಂಬಂಧಿ ರೋಗಗಳು ಅಂದರೆ ಅಜೀರ್ಣ ಆಗ್ಬೋದು ಹೊಟ್ಟೆ ನೋವಾಗ್ಬೋದು ಹೊಟ್ಟೆ ಉರಿ ಆಗ್ಬೋದು ಈ ರೀತಿಯ ಜೀರ್ಣ ಸಂಬಂಧಿ ರೋಗಗಳಿಗೆ ಜೊತೆಗೆ ಮೂತ್ರ ರೋಗಗಳ ನಿವಾರಣೆಗೂ ಸಹ ಈ ಶತಾವರಿ ಬೇರು ಸಹಕಾರಿಯಾಗಿದೆ ಜೊತೆಗೆ ಸುಟ್ಟ ಗಾಯಗಳ ನಿವಾರಣೆಗೂ ಸಹ ಇದನ್ನು ಬಳಸ್ತಾರೆ ಕೆಲವೊಮ್ಮೆ ಕೈ ಸುಟ್ಕೋತೀವಿ ಕಾಲು ಸುಟ್ಕೋತೀವಿ ಏನೋ ಬೆಂಕಿಯ ಅವಘಡಗಳಲ್ಲಿ ಸಿಕ್ಕಾಕ್ಕೋತೀವಿ ಆಗ ನಮಗೆ ಕಲೆಗಳು ಹಾಗೆ ಉಳಿದುಬಿಡುತ್ತೆ ಹೌದಲ್ವಾ ಅದು ಸಹ ಈ ಶತಾವರಿ ಬೇರನ್ನು ತೇಯ್ದು ಹಚ್ಚೋದ್ರಿಂದ ವಾಸಿಯಾಗುತ್ತೆ ಜೊತೆಗೆ ನರಗಳಿಗೆ ಸಂಬಂಧಿಸಿದಂತಹ ವ್ಯಾಧಿಗಳ ನಿವಾರಣೆಗೂ ಸಹ ಈ ಶತಾವರಿ ಬೇರುಗಳು ಬಹಳ ಉಪಯೋಗಕಾರಿಯಾಗಿದೆ ಹಾಗಾದರೆ ಮುಂದಿನ ಬೇರೆ ಯಾವುದು ಅಂತಿದ್ದೀರಾ ಯಾವುದಿದು ಬಜೆ ಸಾಮಾನ್ಯವಾಗಿ ಎಳೆ ಮಕ್ಕಳಿರುವಂತಹ ಮನೆಗಳಲ್ಲಿ ಈ ಬಜೆ ಅನ್ನೋ ಪದವನ್ನು ದೊಡ್ಡವರು ಹಿರಿಯರು ಬಳಸ್ತಾ ಇರ್ತಾರೆ ನೀವು ಕೇಳಿದರೆ ಒಳ್ಳೆಯದು ಹಾಗಾದರೆ ಈ ಬಜೆಯಿಂದ ಏನು ಪ್ರಯೋಜನ ಬಜೆಯನ್ನು ವಾತ ಕಫ ಮತ್ತು ಮೂರ್ಛೆ ರೋಗಗಳ ನಿವಾರಣೆಯಲ್ಲಿ ಇದನ್ನು ಬಳಸ್ತಾರೆ ಕಫ ಆಗಿದೆ ಮಕ್ಕಳಿಗೆ ಹಾಗಾಗಿ ತುಂಬ ಥಂಡಿಯಾಗಿದೆ ಇಂತಹ ಸಮಯದಲ್ಲಿ ಈ ಭಜೆಯನ್ನು ತೇಯ್ದು ಮಕ್ಕಳಿಗೆ ಕೊಡ್ತಾರೆ ಜೊತೆಗೆ ಅಜೀರ್ಣದ ಸಮಸ್ಯೆಗಳನ್ನು ಸಹ ಈ ಭಜೆ ನಿವಾರಣೆ ಮಾಡುತ್ತೆ ತುಂಬ ಎಳೆ ಮಕ್ಕಳಿರ್ತಾರಲ್ವಾ ಅಂತಹ ಮಕ್ಕಳಿಗೆ ಕೆಲವೊಂದು ಸರಿ ಹೊಟ್ಟೆ ನೋವಿಂದ ತುಂಬ ಅಳ್ತಿರ್ತಾರೆ ಹಾಗೇನು ಮಾಡ್ತಾರೆ ನೋಡಿದೀರ ನೀವು ಈ ಭಜೆಯನ್ನು ಮಕ್ಕಳಿಗೆ ಮೂಸ್ ತೋರಿಸ್ತಾರೆ ಮೂಸ್ ನೋಡಿಸ್ದಾಗ ಅದು ಮಕ್ಕಳಿಗೆ ಅಜೀರ್ಣ ಸಮಸ್ಯೆ ನಿವಾರಣೆ ಆಗುತ್ತೆ ಇನ್ನು ದೊಡ್ಡವರು ಅದನ್ನು ಕಲ್ಲಿನ ಮೇಲೆ ತೇಯ್ದು ತಿಂತಾರೆ ಜೊತೆಗೆ ಮಕ್ಕಳಿಗೆ ಮಾತು ಸ್ಪಷ್ಟವಾಗಿ ಬರೋದಕ್ಕೂ ಸಹ ನಾಲಿಗೆ ತೆಳ್ಳಗಾಗಕ್ಕೂ ಈ ಭಜೆಯನ್ನ ಬಳಸ್ತಾರೆ ಕೆಲವು ಮಕ್ಕಳು ನೋಡಿರ್ತೀರಲ್ವಾ ತೊದಲು ತೊದ್ಲಾಗಿ ಮಾತಾಡ್ತಾ ಇರ್ತಾರೆ ಯಾಕೆ ಅವ್ರ ನಾಲಿಗೆ ದಪ್ಪ ಇರುತ್ತೆ ಹಾಗಾಗಿ ನಮ್ಮ ಹಿರಿಯರು ಒಂದು ಆಚಾರವನ್ನು ಬೆಳೆಸ್ಕೊಂಡ್ ಬಂದಿದ್ರು ಏನಂದರೆ ಸಣ್ಣ ವಯಸ್ಸಿನಲ್ಲೇ ಎಳೆ ಮಕ್ಕಳಿಗೆ ಈ ಭಜೆಯನ್ನು ತೆಗೆಯ್ದು ನಾಲಿಗೆಯಲ್ಲಿ ನೆಕ್ಸೋದ್ರಿಂದ ಅವರ ನಾಲಿಗೆ ತೆಳ್ಳಗಾಗಿ ಸ್ಪಷ್ಟ ಮಾತು ಬರುತ್ತೆ ಅನ್ನೋದೊಂದು ಆಚಾರ ಇತ್ತು ಹಾಗಾಗಿ ಈಗಲೂ ಹಲವರು ಅದನ್ನು ಪಾಲಿಸ್ತಾ ಬಂದಿದ್ದಾರೆ ಇನ್ನು ಮುಂದಿನ ಬೇರು ಲಾವಂಚ ಬೇರು ಈ ಲಾವಂಚ ಬೇರು ಪರಿಮಳಕ್ಕೆ ಹೆಸರುವಾಸಿ ಆದ್ದರಿಂದ ಇದನ್ನು ಸುಗಂಧ ತೈಲಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಇದರ ಪರಿಮಳ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೆಲ್ಲ ಹಾಕೋತಿರಲ್ಲ ಪರ್ಫ್ಯೂಮು ಆ ಪರ್ಫ್ಯೂಮುಗಳಲ್ಲಿ ಈ ಲಾವಂಚವನ್ನು ಬಳಸ್ತಾರೆ ಇನ್ನು ಇದಕ್ಕೆ ಮತ್ತೊಂದು ವಿಶೇಷ ಗುಣ ಇದೆ ಏನಪ್ಪ ಅದು ಅಂದರೆ ನೀರನ್ನು ಶುದ್ಧೀಕರಣಗೊಳಿಸುವಂತಹ ವಿಶೇಷವಾದ ಗುಣ ಇದೆ ಆದ್ದರಿಂದ ಇದನ್ನು ಕುಡಿಯುವ ನೀರಿನ ಪಾತ್ರೆಗೆ ಹಾಕಿರ್ತಾರೆ ಹಿರಿಯರು ಅಥವಾ ಆಯುರ್ವೇದಿಕ್ಗಳಲ್ಲಿ ನೀವು ಇದನ್ನು ಗಮನಿಸಬಹುದು ಮಕ್ಕಳೇ ಇನ್ನು ಮುಂದೆ ಈ ಲಾವಂಚದ ತೈಲವನ್ನು ಮೈಕೈ ನೋವು ನಿವಾರಣೆಗೆ ಬಳಸ್ತಾರೆ ಇದರಿಂದ ಎಣ್ಣೆಯನ್ನು ತಯಾರು ಮಾಡ್ತಾರೆ ಕೆಲವೊಂದು ವಯಸ್ಸಾದವರು ಕೈ ನೋವು ಕಾಲು ನೋವು ಮಂಡಿ ನೋವು ಅಂತಿರ್ತಾರಲ್ಲ ಅಂತಹ ಸಮಯದಲ್ಲಿ ಈ ತೈಲವನ್ನು ಹಚ್ಚೋದ್ರಿಂದ ಬೇಗ ನಿವಾರಣೆ ಆಗುತ್ತೆ ಮುಂದಿನ ಬೇರು ಅರಿಶಿನ ಇದರ ಉಪಯೋಗ ನಾನು ಹೇಳೋದೇ ಬೇಕಿಲ್ಲ ನಿಮಗೆ ಗೊತ್ತಿದೆ ಅಲ್ವಾ ಶೀತ ಆಗ್ಬೋದು ನೆಗಡಿ ಆಗ್ಬೋದು ಕೆಮ್ಮು ಆಗ್ಬೋದು ಆಗ ಏನು ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಆಗಿದ್ರೆ ಅರ್ಶನ ಮತ್ತು ಬೆಳ್ಳುಳ್ಳಿಯನ್ನ ಚೆನ್ನಾಗಿ ಕುಟ್ಟಿ ಕೈಗಳಿಗೆ ಕಾಲುಗಳಿಗೆ ಹಚ್ತಾ ಇದ್ರು ಹೌದಲ್ವಾ ಈಗಲೂ ಕೆಲವರು ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ ಈ ರೀತಿಯಾದ ಶೀತ ಕೆಮ್ಮು ಈ ನೆಗಡಿಯಂತಹ ಕಾಯಿಲೆಗಳಿಗೆ ಇದು ಬಹಳ ಪರಿಣಾಮಕಾರಿಯಾಗಿ ಬಳಸಲಾಗುತ್ತೆ ಇನ್ನು ಸ್ನಾಯುಗಳಲ್ಲಿ ಊತ ಕೀಲು ನೋವು ಸಂಧಿವಾತ ಮೊದಲಾದ ರೋಗಗಳಿಗೂ ಇದನ್ನು ಬಳಸ್ತಾರೆ ಸ್ನಾಯುಗಳು ಅಂದರೆ ಅಲ್ಲಲ್ಲಿ ಸೆಳೆತ ಆಗುತ್ತೆ ಕೈಗಳು ಕಾಲುಗಳು ಅಂತಹ ಸಮಯದಲ್ಲಿ ಈ ಹರ್ಷಣವನ್ನು ಉಜ್ಜುತ್ತಾರೆ ಇನ್ನು ಮುಂದೆ ಸೌಂದರ್ಯವರ್ಧಕವಾಗಿ ಇದನ್ನು ಬಳಸ್ತಾರೆ ನಿಮ್ಮ ಮನೆಯಲ್ಲಿ ನೋಡಿದಿರಲ್ವಾ ಹೆಣ್ಮಕ್ಳೆಲ್ಲ ಹರ್ಷಣನ ಮುಖಕ್ಕೆಲ್ಲ ಹಚ್ಕೋತಾರೆ ಯಾಕೆ ಹಚ್ಕೋತಾರೆ ಅದು ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡುತ್ತೆ ಮುಖದಲ್ಲಿರುವಂತಹ ಕಪ್ಪು ಕಲೆಗಳಾಗ್ಬೋದು ಅಥವಾ ಗುಳ್ಳೆಗಳಾಗ್ಬೋದು ಇವೆಲ್ಲವೂ ಸಹ ಈ ಹರಿಶಿನದಿಂದ ಕಡಿಮೆಯಾಗುತ್ತೆ ಆದ್ದರಿಂದ ಈ ಸಾಬೂನುಗಳಲ್ಲಿ ಮುಲಾಮುಗಳಲ್ಲೂ ಸಹ ಈ ಇದನ್ನು ಇದನ್ನ ಬಳಸ್ತಾರೆ ಹಾಗಾದ್ರೆ ಹಲವಾರು ಬೇರುಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಹೌದಲ್ವಾ ಇದಾವ್ದಪ್ಪ ಹೊಸ ಬೇರು ಅಂತ ನೋಡ್ತಾ ಇದ್ದೀರಾ ಸೂಕ್ಷ್ಮವಾಗಿ ಈ ಬೇರುಗಳನ್ನು ಗಮನಿಸಿ ಮಕ್ಕಳೇ ಯಾವ ರೀತಿ ಇದು ಹರಡಿಕೊಂಡಿದೆ ಅಲ್ವಾ ಸಸ್ಯ ನಾವು ಒಂದು ಕಡೆ ಹಾಕಿರ್ತೀವಿ ಆದರೆ ಅದರ ಬೇರುಗಳು ಅಷ್ಟೇ ಜಾಗವನ್ನು ಆಕ್ರಮಿಸುತ್ತಾ ಖಂಡಿತ ಇಲ್ಲ ಅದು ಎಲ್ಲ ದಿಕ್ಕುಗಳಲ್ಲಿ ನೋಡಿ ಇಲ್ಲಿ ಹೇಗಿದೆ ಇದರ ಬೇರುಗಳು ಇದರ ಬೇರುಗಳು ನೋಡಿ ಹೇಗೆ ಭೂಮಿ ಒಳಗಿನಿಂದ ಮೇಲೇ ಸಹ ಕೆಲವೊಮ್ಮೆ ಬೇರುಗಳು ಬರುತ್ತೆ ಬೇರುಗಳು ವಿವಿಧ ಆಕಾರಗಳಲ್ಲಿ ಗಾತ್ರಗಳಲ್ಲಿ ಅಳತೆಗಳಲ್ಲಿ ವಿವಿಧ ದಿಕ್ಕುಗಳಲ್ಲಿಯೂ ಸಹ ಬೆಳೆಯುತ್ತೆ ಇದರ ಬಗ್ಗೆ ಆಮೇಲೆ ಒಂದು ವಿಶೇಷವಾದ ಮಾಹಿತಿನೂ ಸಹ ನಾನು ನಿಮಗೆ ಕೊಡ್ತೀನಿ ಹಾಗಾದರೆ ನೆಲದ ಮೇಲೆ ಹಾಕಿದಾಗ ಈ ರೀತಿ ಎಲ್ಲ ಕಡೆ ಹರಡ್ಕೊಳ್ಳುತ್ತೆ ಹೌದಲ್ವ ನಾವೆಲ್ಲ ಕುಂಡಗಳಲ್ಲಿ ಹಾಕ್ತೀವಿ ಅಲ್ಲಿ ಯಾವ ರೀತಿ ಬೇರುಗಳ ಬೆಳವಣಿಗೆ ಆಗುತ್ತೆ ನೋಡ್ತಾ ಇದ್ದೀರಲ್ವಾ ನೋಡಿ ಇಲ್ಲಿ ಚಿಕ್ಕ ಕುಂಡ ಆದರೂ ಅದರ ಬೇರುಗಳು ಯಾವ ರೀತಿ ಅಲ್ಲೇ ಸುತ್ತಕೊಂಡಿದೆ ಹೌದಲ್ವಾ ಇಲ್ಲಿ ನೋಡಿ ಒಳಗೆ ಜಾಗ ಸಾಕಾಗಿಲ್ಲ ಅಂತ ಹೊರಗಡೆನೂ ಸಹ ಅದು ಬಂದಿದೆ ಈ ರೀತಿ ಬೇರುಗಳು ಭೂಮಿಯನ್ನು ಎಷ್ಟು ಜಾಗ ಇದೆಯೋ ಅಷ್ಟೂ ಜಾಗವನ್ನು ಆಕ್ರಮಿಸಿ ಅಲ್ಲಿರುವಂತಹ ಎಲ್ಲ ಪೋಷಕಾಂಶಗಳನ್ನು ತಗೊಂಡು ಏನು ಮಾಡುತ್ತೆ ಹಾಂ ಎಲ್ ಸಸ್ಯದ ಎಲ್ಲ ಭಾಗಗಳಿಗೆ ಕೊಡುತ್ತೆ ಈಗ ನೋಡಿ ಮಕ್ಕಳೇ ಇಲ್ಲೊಂದು ವೃಕ್ಷ ನಿಮಗೆ ಕಾಣಿಸ್ತಾ ಇದೆ ಇದನ್ನು ಆಲದ ಮರ ಅಂತ ಹೇಳಿ ಕರೀತಾರೆ ಕೆಲವೊಂದಷ್ಟು ಮಕ್ಕಳು ನೋಡಿರ್ತೀರ ನೀವು ಈ ಆಲದ ಮರವನ್ನು ಹಳ್ಳಿಗಳಲ್ಲಿರುತ್ತೆ ಮತ್ತು ಊರುಗಳಲ್ಲಿ ದೊಡ್ಡ ದೊಡ್ಡ ಆಲದ ಮರಗಳನ್ನು ನೀವು ಗಮನಿಸಿರ್ತೀರ ಇಲ್ಲಿ ನೀವು ಇನ್ನೊಂದು ಏನು ಗಮನಿಸಬೇಕು ಅಂದರೆ ಇಲ್ಲಿ ರೆಂಬೆಗಳಿದೆ ಹೌದಲ್ವಾ ಇದು ಬೇರು ಕಾಂಡ ರೆಂಬೆ ನೆನಪಿದೆ ಅಲ್ವಾ ನಿಮಗೆ ಹಾಂ ಹಾಗಾದರೆ ಇದೇನಪ್ಪ ಇದು ನಮ್ಮ ಮಿಸ್ಸಿ ಎಳ್ಳಿಲ್ವಲ್ಲ ಅಂತ ಯೋಚಿಸ್ತಿದ್ದೀರಲ್ವಾ ಇದೇನಿದು ರೆಂಬೆನಾ ಖಂಡಿತ ಅಲ್ಲ ಇದನ್ನು ನಾವು ಬೀಳಲುಗಳು ಅಥವಾ ಬಿಳಿಲು ಬೇರುಗಳು ಅಂತ ಹೇಳಿ ಕರಿತೀವಿ ಈ ರೆಂಬೆಗಳಿಂದ ಹೊರಟು ಇದು ಭೂಮಿಯನ್ನು ಸೇರಿ ಮತ್ತೆ ಕಾಂಡವಾಗಿ ಬೆಳವಣಿಗೆ ಆಗುತ್ತೆ ಈ ಆಲದ ಮರವು ಬೃಹತ್ತಾಗಿ ಬೆಳೆಯುವಂತಹ ವೃಕ್ಷವಾಗಿದ್ದು ಬೇರೊಂದು ಮರದ ಮೇಲೆ ಬೀಜ ಹುಟ್ಟಿ ಅಲ್ಲಿಂದ ತನ್ನ ಜೀವನ ಚಕ್ರವನ್ನು ಆರಂಭಿಸುತ್ತೆ ವಿಶಾಲವಾದ ಕೊಂಬೆಗಳಿಂದ ಕೂಡಿರುವಂತಹ ಈ ಮರ ಈ ಮರದ ಕೊಂಬೆಗಳಿಂದ ಬೀಳಲುಗಳು ಹೊರಟು ಮತ್ತೆ ಅದು ಕಾಂಡವಾಗಿ ಪರಿವರ್ತನೆ ಆಗುತ್ತೆ ಹೌದಲ್ವಾ ಇನ್ಮೇಲೆ ನೀವು ಆಲದ ಮರ ನೋಡಿದಾಗ ಅದರ ಬಿಳಿಲು ಬೇರುಗಳನ್ನು ನೋಡಲೇಬೇಕು ಕೆಲವೊಂದು ಕಡೆ ಅಂತ ಅದನ್ನು ಇಟ್ಕೊಂಡು ಮಕ್ಕಳು ಉಯ್ಯಾಲೆ ಇರ್ತಾರೆ ಆ ರೀತಿಯಾಗಿ ಅದನ್ನು ಮನರಂಜನೆಯಾಗಿಯೂ ಸಹ ಬಳಸ್ಕೊಳ್ತಾರೆ ಇಲ್ಲಿ ನೋಡಿ ಇಲ್ಲಿ ಇದು ದೊಡ್ಡ ಆಲದ ಮರ ಇದರ ಹೆಸರೇ ದೊಡ್ಡ ಆಲದ ಮರ ಹಾಗಾದರೆ ಎಲ್ಲಿದೆ ಅಂತೀರಾ ಇದು ಇದು ಬೆಂಗಳೂರಿನಲ್ಲಿ ಕೆಟೋಹಳ್ಳಿ ಅನ್ನೋಂಥ ಒಂದು ಹಳ್ಳಿಯಲ್ಲಿ ಪ್ರಸಿದ್ಧವಾಗಿರುವಂತಹ ದೊಡ್ಡ ಆಲದ ಮರ ಇದುಗಳಲ್ಲಿ ಬೇರೆ ಕಡೆ ಎಲ್ಲ ಪ್ರವಾಸ ಹೋಗ್ತಿರಲ್ವಾ ಆ ರೀತಿ ಹೋಗುವಂಥ ಅವಕಾಶ ಸಿಕ್ಕಿದಾಗ ಖಂಡಿತ ಈ ದೊಡ್ಡ ಆಲದ ಮರವನ್ನು ವೀಕ್ಷಿಸಿ ಬನ್ನಿ ಮಕ್ಕಳೇ ಅಲ್ಲಿ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸ ಈ ಮರಕ್ಕೆ ಇದೆ ಅಂದರೆ ಅಷ್ಟು ಪುರಾತನವಾದ ಮರ ಇದು ಅಷ್ಟು ವರ್ಷಗಳಿಂದ ಆ ವೃಕ್ಷ ಅಲ್ಲಿದೆ ಜೊತೆಗೆ ಇದು ಸುಮಾರು ನಾಲ್ಕು ಎಕರೆಗೂ ಹೆಚ್ಚು ಭೂಪ್ರದೇಶವನ್ನು ಆವರಿಸಿದ್ದು ಅನೇಕ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಇದು ಆವಾಸವನ್ನು ಸಹ ನೀಡಿದೆ ಹೌದಲ್ವಾ ಈಗ ನಿಮಗೆ ಮರದ ಬೇರುಗಳು ಅದರ ಕಾಂಡಗಳು ಭಾಗಗಳು ಜೊತೆಗೆ ಈ ದೊಡ್ಡ ಆಲದ ಮರದ ಬಿಳಿಲು ಬೇರುಗಳು ಸಹ ನಿಮಗೆ ಗೊತ್ತಾಯಿತು ಹೌದಲ್ವಾ ಗೊತ್ತಾಯ್ತಲ್ವಾ ಮಕ್ಕಳೇ ಹಾಗಾದರೆ ಈ ಬೇರುಗಳಿಗೆ ಕೆಲವೊಂದು ಕೀಟಗಳು ಸಹ ಹಾವಳಿ ಮಾಡುತ್ತೆ ಮಕ್ಕಳೇ ಯಾವ ರೀತಿ ಕಾಂಡಗಳು ಎಲೆಗಳಿಗೆ ಕೀಟಗಳು ಹಾವಳಿ ಮಾಡುತ್ತೋ ಅದೇ ರೀತಿ ಪಾಪ ಈ ಬೇರುಗಳಿಗೂ ಕೀಟಗಳು ಹಾವಳಿ ಮಾಡುತ್ತೆ ಏರುಗಳಿಗೆ ತಗಲುವಂತಹ ಕೀಟಗಳನ್ನು ಬೇರು ಕೊರಕಗಳು ಅಂತ ಹೇಳಿ ಕರಿತೀವಿ ಇದು ಎಲ್ಲಿರುತ್ತೆ ಗೊತ್ತಾ ಈ ಕೀಟಗಳು ತಮ್ಮ ಮೊಟ್ಟೆಯನ್ನು ಕಸದ ಕೆಳಗೆ ಅಥವಾ ನೆಲಗಳಲ್ಲಿ ಗುಂಪು ಗುಂಪಾಗಿಟ್ಟಿರುತ್ತೆ ಏನಾಗುತ್ತೆ ಅದು ಎರಡು ಅಥವಾ ಮೂರು ವಾರಗಳಾಗ್ತಾ ಆಗ್ತಾ ಆಗ್ತಾ ಅದು ಅದನ್ನು ಹುಡುಕಿಕೊಂಡು ಒಂದು ಸುರಂಗವನ್ನು ತೋಡ್ಕೊಂಡು ಬೇರನ್ನು ತಲುಪುತ್ತೆ ಕೊರ್ಕೊಂಡು ಕೊರ್ಕೊಂಡು ಬೇರೆ ಹತ್ರ ಹೋಗಿ ಬೇರನ್ನೆಲ್ಲ ತಿನ್ನೋದು ಪ್ರಾರಂಭ ಮಾಡುತ್ತೆ ಇದರಿಂದ ಏನಾಗುತ್ತೆ ಸಸ್ಯದ ಬೆಳವಣಿಗೆ ಕುಂಠಿತವಾಗುತ್ತೆ ಎಲೆಗಳು ಸಹ ಸೊರಗು ಹೋಗುತ್ತೆ ನಂತರ ಕಾಂಡದ ಮೇಲೂ ಹಾವಳಿ ಮಾಡಿ ಇಡೀ ಗಿಡವನ್ನೇ ಅಥವಾ ಇಡೀ ವೃಕ್ಷವನ್ನೇ ಆ ಬೇರು ಕೊರಕಗಳು ನಾಶ ಮಾಡುತ್ತೆ ಆದ್ದರಿಂದಲೇ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಈ ಬೇರು ಕೊರಕಗಳನ್ನು ನಾಶ ಮಾಡುವಂತಹ ಅನೇಕ ಕೀಟನಾಶಕಗಳನ್ನು ಸಹ ಕಂಡು ಹಿಡಿದಿದ್ದು ಅದನ್ನು ಸಿಂಪಡಿಸ್ತಾ ಇದ್ದಾರೆ ಎಷ್ಟೊಂದು ವಿಷಯ ತಿಳ್ಕೊಂಡ್ವಿ ಅಲ್ವಾ ಮಕ್ಕಳು ಇವತ್ತು ನಾವು ಬೇರಿನ ಬಗ್ಗೆ ಹೌದಲ್ವಾ ಹಾಗಾದರೆ ಇನ್ನೊಂದಷ್ಟು ಹೊಸ ವಿಚಾರ ತಿಳ್ಕೊಳ್ಳೋಣ ಏನಪ್ಪ ಅದು ರಾಷ್ಟ್ರೀಯ ಪ್ರಾಣಿ ಗೊತ್ತಿದೆ ರಾಷ್ಟ್ರೀಯ ಪಕ್ಷಿ ಹಣ್ಣು ಎಲ್ಲ ಗೊತ್ತಿದೆ ಹಾಗಾದರೆ ವೃಕ್ಷ ಯಾವುದು ಹೌದು ಆಲದ ಮರ ಆಲದ ಮರ ಬಂದ್ರಿ ಅಲ್ವಾ ನೀವು ಹೌದು ಶತಾವರಿ ಪೂರು ಮಕ್ಕಳ ತಾಯಿ ಅಂತಾರೆ ಆಗ್ಲೇ ಶತಾವರಿ ಬೇರ್ ನೋಡಿದ್ರಿ ಅಲ್ವಾ ನೀವು ಆ ಬೇರನ್ನ ನೂರು ಮಕ್ಕಳ ತಾಯಿ ಅಂತಾರೆ ಯಾಕಂತಾರೆ ಅಂದ್ರೆ ನೂರು ಕಾಯಿಲೆಗಳನ್ನ ಗುಣಪಡಿಸುವಂತಹ ಶಕ್ತಿ ಆ ಶತಾವರಿ ಬೇರಿಗೆ ಇದೆ ಎರಡು ಸಾವಿರದ ಏಳರಲ್ಲಿ ಬ್ರಿಟನ್ನಿನ ರೈತನೊಬ್ಬ ಹತ್ತೊಂಬತ್ತು ಅಡಿ ಉದ್ದದ ಕ್ಯಾರೆಟ್ ಬೆಳೆದಂತಹ ದಾಖಲೆ ಇದೆ ಅದೇ ರೀತಿ ಹುಲ್ಲಿನ ಜಾತಿಗೆ ಸೇರಿದ ಸಸ್ಯವೊಂದರ ಬೇರಿನ ಉದ್ದದ ದಾಖಲೆ ಎಷ್ಟಿದ್ದು ಗೊತ್ತಾ ಮಕ್ಕಳೇ ಆರ್ನೂರು ಕಿಲೋಮೀಟರ್ ಮರಗಳ ಮೇಲೆ ಬೆಳೆಯುವಂತಹ ಕೆಲವು ಸಸ್ಯಗಳನ್ನು ನೀವು ನೋಡಿರ್ತೀರಾ ಮರದ ಮೇಲೆ ಇನ್ನೊಂದು ಚಿಕ್ಕ ಗಿಡ ಬೆಳ್ಕೊಂಡಿರುತ್ತೆ ಅದನ್ನ ಅಪ್ಪು ಸಸ್ಯಗಳು ಅಂತ ಹೇಳಿ ಕರೀತಾರೆ ಎಷ್ಟೊಂದು ವಿಚಾರ ಗೊತ್ತಾಯ್ತಲ್ವಾ ಇವತ್ತು ನಿಮಗಿದು ಗೊತ್ತೇ ನೋಡಿಯಲ್ಲಿ ಹಾಗಾದ್ರೆ ಈಗ ಯಾವ ಸಮಯ ಹೌದು ಗೃಹಪಾಠ ಈಗ ನನ್ನ ಕೆಲಸ ಮುಗೀತು ನಿಮ್ಮ ಕೆಲಸ ಪ್ರಾರಂಭ ಆಯಿತು ಇಷ್ಟೊತ್ತು ಪಾಠ ಕೇಳಿದ್ದಾಯ್ತಲ್ವಾ ಈಗ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂತಹ ಸಮಯ ಯಾವುದಾದರೂ ನಾಲ್ಕು ಸಸ್ಯದ ಬೇರುಗಳ ಹೆಸರನ್ನು ಬರೆದು ಅವುಗಳ ಉಪಯೋಗಗಳನ್ನು ನೀವು ಬರಿಬೇಕು ಇಲ್ಲಿ ನಾನು ಅಶ್ವಗಂಧ ಅಂತ ಒಂದು ಬೇರಿನ ಹೆಸರು ಬರೆದಿದ್ದೀನಿ ಅದರ ಉಪಯೋಗ ನೆನಪಿದೆ ಅಲ್ವಾ ಹಾಂ ಹಾಂ ಗೊತ್ತಾಯ್ತು ಬರಿತೀರಲ್ವ ನೀವು ಅದೇ ರೀತಿ ಇನ್ನೂ ಮೂರು ಬ ಬೇರುಗಳನ್ನು ನಾನು ಆಗಲೇ ಹೇಳಿದ್ದೆ ನಿಮಗೆ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಅಂತ ಬರ್ಕೊಂಡಿದ್ದೀರಲ್ವಾ ಆ ಎಲ್ಲ ಬೇರುಗಳ ಹೆಸರನ್ನು ಬರೆದು ಅದರ ಉಪಯೋಗಗಳನ್ನು ಖಂಡಿತ ಬರೀತೀರಲ್ವಾ ಮಕ್ಕಳೇ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ನನಗೆ ಗೊತ್ತು ನೀವೆಲ್ಲ ಜಾಣ ಮಕ್ಕಳು ಧನ್ಯವಾದಗಳು ಮಕ್ಕಳೇ ನನ್ನ ಹೆಸರು ಸವಿತಾ ದೇವಿ ಸಿ ಸಹ ಶಿಕ್ಷಕರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಅಂಜನಾಪುರ ಬೆಂಗಳೂರು ದಕ್ಷಿಣ ವಲಯ ಮೂರು